ಹೇಳಕ್ಕೆ ಬಯಸೋದು ಒಂದೇ ಒಂದು ಮಾತು, ಅರಸೀಕೆರೆ ತಾಲೂಕು ಜನ ಏನು ದಡ್ರಲ್ಲ, ಅವರು ಕೂಡ ಬುದ್ಧಿವಂತಿದ್ದಾರೆ, ಪ್ರತಿಯೊಂದು ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದಾರೆ, ಅವರೇ ಸರಿಯಾದ ಉತ್ತರ ಕೊಡ್ತಾರೆ ಅಂತ ಹೇಳಿ. ಮಾನ್ಯ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಅನುದಾನನ ಇವರೇನಾದ್ರು ಹಾಕಿಸ್ಕೊಂಬಂದಿಲ್ಲ ಅನ್ನೋದಾದರೆ, ಅಥವಾ ಮಾನ್ಯ ರೇವಣ್ಣ ಅವರು ಮಂತ್ರಿಗಳಾದಂಥ ಕಾಲದಲ್ಲಿ ಅನುದಾನನ ಒಂದು ರೂಪಾಯಿ ಹಾಕಿಸ್ಕೊಂಬಂದಿಲ್ಲ ಅಂದರೆ ಅವತ್ತು ಮಾತಾಡಲಿ, ಇವತ್ತು ಮಾತಾಡೋಕ್ಕಿಂತ ಒಂದು ಬೇಸ್ ಇದೆಯಾ? ಹಾಂ, ಇವತ್ತು ನೋಡಿ ಒಂದು ಮಾತು ಹೇಳ್ತೀನಿ, ದಯಮಾಡಿ ತಪ್ಪು ತಿಳ್ಕೋಬಾರ್ದು, ಅನ್ಯತಾ ಭಾವಿಸ್ಬಾರ್ದು. ಮನೆ ಸಿದ್ದರಾಮಯ್ಯವರಾಗ್ಬೋದು ಅಥವಾ ಮನೆ ಬೊಮ್ಮಯ್ಯವರಾಗ್ಬೋದು, ಎಲ್ಲರೂ ಅವರವ್ರ ಮುಖ್ಯಮಂತ್ರಿ ಆದ ಕಾಲದಲ್ಲಿ ನಮಗೂ ಕೂಡ ಸಹಕಾರ ಮಾಡಿದೆ, ನಮಗೂ ಕೂಡ ಅನುದಾನಗಳನ್ನ ಹಾಕ್ಕೊಟ್ಟಿದ್ದಾರೆ. ಆದರೆ ಇವತ್ತು ಈ ಪಕ್ಷದ ಶಾಸಕರಿಗೆ, ಈ ಎಲ್ಲ ಪಕ್ಷದ ಶಾಸಕರುಗಳಿಗೆ ಹೆಚ್ಚು ಅನುಕೂಲ ಆಗಿರೋದು ಮನೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಈ ಜಿಲ್ಲೆಯಲ್ಲಿ ಏನಾದರೂ ಆಡಿಯೋ ಮಾಡ್ಕೊಳ್ಳಿ, ಏನಾದರೂ ಆಡಿಯೋ ರಿಲೀಸ್ ಆಗಿ, ಅದು ನಾನು ಹೇಳೋದು, ಇವತ್ತಿನ ವಾತಾವರಣ ನೋಡ್ತಾ ಇದ್ರೆ ನಾವು ಖಂಡಿತವಾಗ್ಲು ಮತ್ತೆ JDS ಅರಸೀಕೆರೆ ಶಾಸಕ ಸ್ಥಾನ ಕಾಣಬಹುದು. ಇವತ್ತು ಕೂಡ ಎಲ್ಲ ಕಡೆ ಜನ ಸೇರಿ ವಾಲಂಟಿಯರ್ ಆಗಿ ಇಂತಿಂಥ ಕಡೆ ಇಂಥ ಕೆಲಸ ಆಗಬೇಕು, ಇಂಥ ಕೆಲಸ ಮಾಡಿಲ್ಲ ಅಂತ ಸಾಕಷ್ಟು ಶಾಸಕರ ಬಗ್ಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಮಾತು ಹೇಳಕ್ಕೆ ಬಯಸ್ತೀವಿ, ಇವತ್ತೇನು ಇಷ್ಟು ಜನ ಎಲ್ಲ ಹಳ್ಳಿಗಳಲ್ಲೂ ಸೇರ್ತಾ ಇದ್ದಾರೆ, ಇವತ್ತು ಅದೇ ಜನ, ಇವತ್ತು ಅದೇ ಉತ್ಸಾಹ ಚುನಾವಣೆ ಸಮಯದಲ್ಲೂ ಕೂಡ ಇದ್ದು ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ಮತ್ತೆ JDS ಬಾವುಟನ ಯಶಸ್ವಿಯಾಗಿ ಒಂದು ಶಾಸಕ ಸ್ಥಾನದ ಒಂದು ರೂಪದಲ್ಲಿ ಆರಿಸಬೇಕು ಅಂತ ಹೇಳಕ್ಕೆ ಬಯಸ್ತೀವಿ. ಅಂಥ ವ್ಯತ್ಯಾಸ ನಮಗೇನು ಕಾಣ್ತಾ ಇಲ್ಲ, ಯಾಕೆಂದರೆ ಮೊನ್ನೆ ಕುಮಾರಣ್ಣವ್ರು ಬಂದಲ್ಲೂ ಕೂಡ ನಾನೇ ಖುದ್ದಾಗಿ ಅವ್ರ ಜೊತೆ ಕಾರಲ್ಲಿ ಎಲ್ಲ ಕಡೆಯೂ ರೌಂಡ್ ಹೊಡೆದೆ, ಎಲ್ಲ ಕಡೆ ಏನು ಹಳ್ಳಿಗಳಲ್ಲಿ ಪಾಯಿಂಟ್ ಮಾಡಿದ್ವಿ, ಆ ಹಳ್ಳಿಗಳಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಈಗ ಪ್ರಜ್ವಲ್ ರೇವಣ್ಣವ್ರು ಆಗಲೇ ಸಾಕಷ್ಟು ಬಾರಿ ಕನ್ಕಟ್ಟೆ ಹೋಬಳಿ, ಕಸಬಾ ಹೋಬಳಿ, ಇಲ್ಲಿ ಗಣಸಿ ಹೋಬಳಿ ಸಾಕಷ್ಟು ಬಾರಿ ಅವರಾಗಲೇ ಹೋರಾಡಿದ್ದಾರೆ. ಈಗ ಅವ್ರ ಜೊತೆ ನಮಗೂ ಒಂದು ಶಕ್ತಿ ಕೊಟ್ಟಿದೆ ಈ ತಾಲೂಕಿನಿಂದ, ಈ ತಾಲೂಕು ಜನ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ, ಆ ವಿಶ್ವಾಸನ ನಾವು ಉಸಿ ಮಾಡ್ದೇ ನಾವಾಗ್ಬೋದು, ಮತ್ತು ಸಂಸದರಾಗ್ಬೋದು, ಇಬ್ಬರು ಕೂಡ ರೇವಣ್ಣ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅಶೋಕ್ ಅಣ್ಣವರು ಮುಂದೆ ಇರ್ತಾರೆ, ಅವ್ರ ಕೈನ ಬಲಪಡಿಸುವಂಥ ಒಂದು ನಿಟ್ಟಿನಲ್ಲಿ ಇಬ್ಬರು ಕೂಡ ಸಕ್ರಿಯವಾಗಿ ಸಮರ್ಪಕವಾಗಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಎಲ್ಲ ಚರ್ಚೆ ಮಾಡಿದ್ದಾರೆ, ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿ ಅನ್ನೋ ದೃಷ್ಟಿ ಕಡೆ, ಮತ್ತು ಅಭಿವೃದ್ಧಿ ಏಳು ಕೇಳಿಗೆಲ್ಲ ಅಂತ ಒಂದು ತಂತ್ರ.